ಪಕ್ಷ ವಿರೋಧಿಗಳಲ್ಲ. ನಾನು ಒಂದು ಪಾಯಿಂಟ್ ಹೇಳ್ತೇನೆ ಇಲ್ಲಿ ಎಲ್ಲರಿಗೂ ಬಿಜೆಪಿ ದಯವಿಟ್ಟು ಹೇಳ್ತೀವಿ, ಬಿಜೆಪಿಯರೇ ಇದ್ದೀವಿ. ಇವತ್ತು ಬಿಜೆಪಿ ಯಾಕೆ ಮಾಡ್ತೀವಿ ಅಂದ್ರೆ, ಮೂರು ಪೇಡು ಇದು ಒಬ್ಬರೇ ಎಂಎಲ್ಎ ಇದ್ದಾರೆ, ಪ್ರತಾಪ್ ಪಟೇಲ್ ಒಬ್ಬರೇ ಇದ್ದಾರೆ. ಬಿಜೆಪಿಗೂ ಇವನೇ ಆರಿಸಿವಿ, ಕಾಂಗ್ರೆಸ್ಗೂ ಇವನೇ ಆರಿಸಿವಿ, ಮತ್ತೆ ಇವತ್ ನಾವು ಆರಿಸಿದ್ದು ಲಕ್ಷದ ಮತ್ತೆ ಬಿಜೆಪಿ ಬಂದರೆ ಇವ್ರನ್ನ ಆರಿಸ್ತಿದ್ದೀವಿ. 5A ಮಾಡಿದ್ರ ಗ್ಯಾರಂಟೆಡ್ 13 ವರ್ಷದಿಂದ ಮಾಡೀವಿ. ಇವತ್ತು ಇವರು ಎಲ್ಲ ಕಡೆ ಹೇಳ್ತಾರಂತ 5A ಇಲ್ಲ, ಸುಮ್ಮನೆ ಕುತ್ಕೊಂಡವು ಸುಮ್ಮನೆ ಕುತ್ಕೊಂಡವು ತಾವ ಎದ್ದೋಗ್ತಾವ ಎಷ್ಟೊತ್ತು ರೈತರು ಕುಂದಿರ್ತಾರೆ. ಇದೇ ಕಾಗದಕ್ಕ 5A ಇವತ್ತು ರಂಗಾರಾಮ್ ಸರ್ ವರದಿ ಮಾಡಿದ್ದಾರೆ. ಅದ್ರಾಗ ಈ 5A ಬಿಟ್ಟು ಇವ್ರಿಗೆ ನೀರು ಕೊಡೋಕ್ಕಾಗುದಿಲ್ಲ, ಎಷ್ಟೊತ್ತಿದ್ರೆ ಇದು ಕೊಡ್ಲೇಬೇಕು ನೀವು ಅಂತಕ್ಕಂಥದ್ದು ಅದರಲ್ಲಿ ಆದೇಶ ಇದೆ. ಇಷ್ಟೆಲ್ಲ ಇದ್ದಾದ್ರೂ ಸಹಿತ ಇಲ್ಲ ಅಂತ ಹೇಳಿಕೆಂತ ಡಾಕ್ಟರ್ ಪ್ರತಾಪ್ ಪಾಟೀಲ್ ಅಂದ್ರೆ, ಈಗ ನಾವು ವ್ಯಕ್ತಿ ವಿರೋಧವೇ ಹೊರತಾಗಿ ಪಕ್ಷದ ವಿರೋಧ ಅಲ್ಲ ಅನ್ನೋದು. ಯಾಕಂದ್ರೆ ನೀವು ಕಡಾಖಂಡಿತ ಹೆಂಗ್ ಇರ್ತಾರೆ ಇವ್ರು ಇಂಜಿನಿಯರ್ಸ್ ಯಾರನ್ನ ಕೇಳಿ ನೀವು ವಿಶ್ವೇಶ್ವರ ಏನಂತಾರೆ, ಎಂಬಿಎಫ್ನ ಕೇಳಿದ್ರೆ ಹೇಳ್ತಾರೆ ಸರ್ಕಾರ ಆದೇಶ ಮಾಡಿದ್ರೆ ಮಾಡ್ತೇವೆ, ನಮ್ ಕೈನಲ್ಲಿ ಏನಿದೆ. ಮತ್ ಸರ್ಕಾರ ಅಂದ್ರೆ ತಾವೇ ತಾನೇ ಮಾಡಬೇಕು. ಮತ್ತೆ ಇವತ್ತು ಎಲ್ಲ ಕಡೆ ಪ್ರತಾಪ್ ಪಾಟೀಲ್ ಹೇಳ್ತಾರೆ 5A ಇಲ್ಲ, ಅದು ಸುಮ್ಮನೆ ಕೂತ್ಕೊಂಡಾರ ಅವರು ಅಂತ ಹೇಳ್ಕೊತ ಹೋಗ್ತಾರೆ. ಬೇಕಿದ್ರೆ ನಿಮ್ಗೆ ನೀವು ವಾಟ್ಸಪ್ ನಾವು ನಿಮ್ಗೆ ತೋರಿಸ್ತೇವೆ ಯಾಕೆ ಇದನ್ನ ಹೇಳ್ತೀರಿ. ಮತ್ತೀಗ ನೀರ್ ಅವಕಾಶ ಇಲ್ವಾ, ಹಂಗಾಗಿ ಬಸವೇಶ್ವರ ಯತ್ನೀರ್ ಅವರಿಗೆ ನೀರ್ ಎಲ್ಲಿ ಬಂದು. ಈ ಶರಣ ತತ್ವದ ಸಂದೇಶದ ಪ್ರಕಾರ ಇದಕ್ಕೆ ಹೋರಾಟ ಇದೆ. ಸರ್ಕಾರದ ಆಸ್ತಿ ನಮ್ಮ ಆಸ್ತಿ, ಅದು ಎಲ್ಲಿ ಹಾಳಾಗಬಾರದು. ಒಂದು ಪೈಸ ಹಾಳಾದ್ರೂ ನಮ್ದೇ ಹಾಳಾಗ್ತದೆ, ಏನೂ ಮಾಡಬಾರ್ದು. ನಮ್ಗೆ ನೀರ್ ಬೇಕಷ್ಟೇ. ನೀರ್ ಕೇಳೋಣ ಅಂತಕ್ಕಂಥ ಸಂಗಣಕರ್ಣಿ ಸಾಹೇಬ್ರಿಗೆ ಗೊತ್ತಿದ್ದು ಎಷ್ಟು ಸಲ ಕೇಳಿದವ್ರಿ, ಹನುಮೋಡ್ರಿ ಪಕ್ಕ ಗೊತ್ತದ್ದು ಕೇಳಿರ್ಬೇಕಾದ್ರೆ. ಇವತ್ತು ಆಗೋದಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಯಾರು ಆಗೋದಿಲ್ಲ ಅನ್ನೋರು. ಮತ್ತೆ ಇಂಜಿನಿಯರ್ಸ್ ಎಲ್ಲ ವರದಿಗಳು ಯಾಕೆ ಕೊಟ್ರಿ ಇವನ್ನ, ನಾನು ಒಂದು ಮಾತು ಕೇಳಿದ್ದೀನಿ, ಯಾಕೆ ಕೊಟ್ಟಿರಬಾರ್ದು. ಈಗ ರೈತರಿಗೆ ಒಳ್ಳೇದಾಗದನ್ನು ಮಾಡಿದ್ರೆ ನಾವು ನಿಮ್ಮನ್ನ ನೆನಪು ಮಾಡ್ತೇವೋ ಇಲ್ವೋ. ಇವತ್ತು ದೇವೇಗೌಡರು ಒಂದು ಕೆನಲ್ ಮಾಡಿದ್ದಾರೆ, ದೇವೇಗೌಡರಿಗೆ ಎಲ್ಲರ ಮನೆಯಲ್ಲಿ ಫೋಟೋ ಇದೆ ಅವ್ರದ್ದು. ಇವತ್ತು ನೀವು 5A ಮಾಡಿದ್ರೆ ನಿಮ್ಮೆಲ್ಲ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಿದ್ವಲ್ಲ ಸ್ವಾಮಿ. ನಾವು ನಮ್ಗೆ ವೈಯಕ್ತಿಕ ಮನೆ ಕೊಡ್ರಿ ಅಂತ ಕೇಳಿವೆ. ಇಲ್ಲ, 110 ಹಳ್ಳಿಗಳಿಗೆ ನೀರಾಗ್ತದೆ, ಲಕ್ಷಾಂತರ ಜನರ ಬದುಕು ಹಸನ ಆಗ್ತದೆ, 1,70,000 ಎಕರೆಗೆ ನೀರಾಗ್ತದೆ. ಇದು ಇವತ್ತು ಕೃಷ್ಣ ತುಂಗಭದ್ರದ ಶೆಣ್ಣಿಂದ ಸಿಗ್ತಾ ಸರ್. ಅದನ್ನ ನಾನು ಪ್ರತಾಪ್ ಪಟೇಲ್ ಕೇಳಿದೆ, ನಾನು ನೋಡ್ರಿ 2.25 TMC ನೀರು ಉಳಿದಿದೆ, ಅದಕ್ಕೆ ಇನ್ನೊಂದಿಷ್ಟು ನೀರು ಹಾಕಿ ಕೊಡ್ತೀವಿ, 4 TMC ಕೊಡ್ತೀವಿ ಅಂದ್ರೆ ಅದನ್ನ 5A ಕೊಟ್ಟು ಬಿಡ್ರಿ. ಹರಿ ನೀರು ಬರ್ತದೆ, ಮೋಟರ್ ಕರೆಂಟ್ ಸರ್ಕಾರ ಹೊರೆ ಆಗ್ತದೆ, ಯಾಕೆ ಅದನ್ನ ನೀವು ಮಾಡ್ತೀರಿ? ಹರಿ ನೀರು ಎಲ್ಲಿ ಹರಿಯೋದಿಲ್ವೋ ಅಲ್ಲಿ ಬೇಕಾದ್ರೆ ನೀವು ಡ್ರಿಪ್ ಕೊಡ್ರಿ, ಏತ್ ನೀರಾವರಿ ಕೊಡ್ರಿ. ಅಲ್ಲಿ ಭೂಮಿ ಮಟ್ಟದ ಮೇಲಾದ್ರೆ ನೀರು ಹರಸಕ್ಕಾಗುದಿಲ್ಲ ಅಂದ್ರೆ ಇಲ್ಲಿ ಹರಿಯೋದಕ್ಕೆ ಸಾಧ್ಯ ಆಗ್ತದೆ. ಫ್ಲೋ ನೀರಿಂಗ್ ಬರ್ತದಂತ ಇಂಜಿನಿಯರ್ಸ್ ಹೇಳ್ತಾರೆ. ಮಾತಾಡ್ತೇನೆ, ಮೂರು ಸಲ ನಾವು ಪ್ರೀತಿಸಿದಿಲ್ಲ ಅವ್ರನ್ನ, ಎತ್ತಿಂದ ತಡೀವಿ ಅವ್ರನ್ನ. ಯಾವ ಪಕ್ಷ ಬಿಟ್ಟಿದ್ರೆ ಆರಿಸಿವಿ, ಯಾಕೆ ಆರಿಸಿವಿ ನಾವು? ಒಂದು ನಮ್ಮದು ರೈತರಿಗೆ ಒಳ್ಳೇದಾಗಂತ ಕೆಲಸ ಮಾಡೋದು ಮನಸ್ಸು ಮಾಡ್ತಾರ. 13 ವರ್ಷದಲ್ಲಿ ಅವ್ರು ಯಾವ ಇಂಜಿನಿಯರಿಂಗ್ ಲೆಟರ್ ಕೊಟ್ಟಾರ ಕೊಡೇನ್ರಿ? ಒಂದು ಇದು 5A ಮಾಡಂತ ಯಾರಿಗೆ ಕೊಟ್ಟಾರ? ಇವತ್ತು ನಮಗೆ ಕೊಡಲ್ಲ ಒಂದೊಂದು ಹೆಸರು ಕೊಟ್ಟಿಲ್ಲ, 5A ಮಾಡಿದ್ದೀವಿ. ನಾವು ಯಾವಾಗ್ಲೂ ವಿಚಾರ ಮಾಡಿ ಮಾತಾಡ್ಬೇಕು, ಅದನ್ನು ಕಲಿಬೇಕು. ಈಗ ಇಷ್ಟು ಜನಗಳು 134ನೇ ದಿವಸ ಕೂತಿದ್ದೀವಿ, 13 ವರ್ಷದಿಂದ ಹೋರಾಟ ಮಾಡಿವಿ, ಇವತ್ತಿಗೂ ಸಹಿತ ಅದ್ರ ಲಕ್ಷ್ಯ ಇಲ್ದಂಗ ನೀವು ಇಲ್ಲೇ ಒಟ್ಟಿಗೆ ಬಂದಿದ್ರಿ. ನೀವಿಲ್ಲಿ ಬರ್ತಾರಂತ DR ಇತ್ತು, ಪೊಲೀಸರಿದ್ರು, ಇದನ್ನ ವಾಲ್ಮೀಕಿ ಭವನ ಉದ್ಘಾಟನೆ ತಾವು ಬರ್ಬೇಕಾಗಿತ್ತು ಅಲ್ಲಿ. ಇಲ್ಲಿ ಯಾಕ್ರಿ ಸಾಹೇಬ್ರಿ ಬರಲಿಲ್ಲ? ನಾವು ಯಾರನ್ನ ರೈತರು ಯಾರಿಗಾದ್ರೂ ಒಂದಾದ್ರೂ ತೊಂದರೆ ಮಾಡಿದ್ದೇವ 13 ವರ್ಷಗಳಲ್ಲಿ? ನಮ್ಮ ಇವತ್ತು ಗೊತ್ತಾಗಿದೆ, ಅದಕ್ಕೂ ವ್ಯಕ್ತಿ ವಿರೋಧ ಆಗಿದೆ, ಮತ್ತೆ ಪಕ್ಷ ವಿರೋಧ ಅಲ್ಲ. ಯಡಿಯೂರಪ್ಪಜಿ ಅವರು ಇಲ್ಲಿ 5A ಮಾಡಲಾರ ರಾಯಚೂರು ಡಿಸ್ಟಿಕ್ ಗೆ ಕಾಲು ಇಡೋದಿಲ್ಲ ಅಂತಕ್ಕಂಥ ಪೇಪರ್ ಕಟಿಂಗ್ಸ್ ಇದೆ ನಮ್ಮಲ್ಲಿ. ಮತ್ತೆ ಅವರೆಲ್ಲ ಹಂಗೆ ಹೇಳಿದ್ಮೇಲೆ ಯಾಕೆ ಇವತ್ತು ಅವ್ರು ಇಲ್ಲ ಅಂತ ಹೇಳ್ಬೇಕಾಗಿದೆ? ನಿಮ್ಗೊಂದು ಮಾತಾಡ್ತೇನೆ, ಎಂಬಿ ಪಟೇಲ್ರು ಆಯ್ತಾ ಪಾರ್ಟಿ ತಯಾರು ಮಾಡೋದಕ್ಕೆ ಒಂದು 50 ಲಕ್ಷ ಇಟ್ಬಿಡ್ತೀನಿ ಅಂತ ಹೇಳಿದ್ರು. ಮುಂಜೆ ಕೇಳಿದ್ರು ಇಲ್ಲ ಅಂತಾರೆ, ಅಂದ್ರೆ ನೀವು ಬ್ಯಾಡ್ ಅಂತಿರ್ಬೇಕು.